ಒಂದ್ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರ್ಲಿ, ಎಷ್ಟೇ ಬಡವನಾಗಿರ್ಲಿ, ಈ ಪ್ಲೇಸ್ ಅಲ್ಲಿ ಮಾತ್ರ ತಟ್ಟೆ ಹಿಡ್ಕೊಂಡ್ ನಿಂತ್ಕೋತಾನೆ. ಎಲ್ಲಿ ತಟ್ಟೆ ಹಿಡ್ಕೊಂಡ್ ನಿಂತ್ಕೋತಾನೆ? ಬ್ಯಾಂಕ್ ಅಲ್ಲಿ ಪ್ಲೇಟ್ ಹಿಡ್ಕೊಂಡು ಯಾಕೆ ನಿಂತ್ಕೋತೀರಿ? ಎಲ್ಲಾರು ಹಿಡ್ಕೊಂಡು ಹೋಗ್ಲೇಬೇಕಲ್ಲ. ದೇವಸ್ಥಾನ ಪ್ರಸಾದ ದೇವಸ್ಥಾನದಲ್ಲಿ ಬಟ್ ಅದು ಆನ್ಸರ್ ಅಲ್ಲ. ಎಲ್ರು ಅಲ್ಲೇ ತಟ್ಟೆ ಇಟ್ಕೊಂಡು ಪಾಳೆ ಹಚ್ಚೋದು ಬಿಟ್ರೆ ಹಾಸ್ಟೆಲ್ ನಲ್ಲಿ ಅವ್ರ ಮನೆ ಊಟ. ಹಾಸ್ಟೆಲ್ ದಾಗ ಪಾಳೆ ಹಚ್ಬೇಕು ತಾಟ್ ಇಟ್ಕೊಂಡು. ಕಮಾನ್, ಈಸಿ ಇದೆ, ತುಂಬಾನೇ ಈಸಿ ಇದೆ ರೀ. ಹೆಣ್ಣು ಮಕ್ಳಿಗಂತೂ ತುಂಬಾ ಪ್ರಿಯ, ಹೆಣ್ಣು ಮಕ್ಳು ಅಂತೂ ಅಲ್ಲೇ ಬಿಟ್ಕೊಂಡಿರ್ತಾರೆ. ಹೋಗ್ತಾ ಇರೋತಾನೆ ಯಾರಿ ಸಮಾಜ್ಗೆ ಏನಾಗಲಿ ಮುಂದೆ ಸಾಗುನಿ. ಓಕೆ, ನೆಕ್ಸ್ಟ್ ಕ್ವಶನ್. ನಂಗೆ ಒಂದು ಮೊಟ್ಟೆ ಕುದಿಸ್ಲಿಕ್ಕೆ 4 ನಿಮಿಷ ಬೇಕು. 4 ಮೊಟ್ಟೆ ಕುದಿಸ್ಲಿಕ್ಕೆ ಎಷ್ಟು ನಿಮಿಷ ಬೇಕು? 24 ನಿಮಿಷ. 24 ನಿಮಿಷ. 24. ಹೆಂಗ್ ಹೆಂಗ್ ಲೆಕ್ಕ ಮಾಡಿದ್ರೆ? 4 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
ಒಂದ್ತಿ ಕುರ್ಚಾಕು ನಾಲ್ಕ್ ನಿಮಿಷ ಬೇಕ್ರಿ, ನಾಲ್ಕು ಕುರ್ಚಾಕು ನಾಲ್ಕು ನಿಮಿಷ ಬೇಕು. ಒಬ್ಬ ಹುಡುಗ ಅಥವಾ ಒಂದ್ ಹುಡುಗಿ ಎಷ್ಟೇ ಬೆಳ್ಳಗಿದ್ರು ಅವ್ರದ್ದು ಒಂದ್ ವಸ್ತು ಮಾತ್ರ ಕಪ್ಪಗಿರುತ್ತೆ, ಯಾವ್ದು? ಕಣ್ಣು ಒಳಗಿಂದಿತ್ತು, ಐಬಾಲ್ಸ್. ಅದು ಬೆಕ್ಕಿನ ಕಣ್ಣು ಇರುತ್ತೆ, ಗ್ಲಾಸ್ ವೈಸ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಇಲ್ಲ, ಒಬ್ಬೊಬ್ರದ್ದು ಕೆಂಜ್ ಇರುತ್ತೆ, ಇಲ್ಲಪ್ಪ ಕೆಲವೊಂದು ಕಲರ್ ಹಚ್ಕೊಂಡು ಬೆಳ್ಳಗ್ ಮಾಡ್ಕೋ, ಬೇರೆ ಕಲರ್ ಮಾಡ್ಕೋಬಹುದು. ಇಲ್ಲ, ಕೂದ್ಲ ಬೇರೆ ಬೇರೆ ಕಲರ್ ಮಾಡ್ಕೋಬಹುದು. ಅಲ್ಲ 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 ಅದ ಗೊತ್ತಿಲ್ವಾ? ಅದು ಅಲ್ಲ, ಅದು ನೀವು ಬೆಳಗಿದಿರ ಅಂದ್ರೆ ಬೆಳಗ್ಗೆ. ಇಲ್ವಾ? ರೆಪ್ಪಿ 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 ರೀ. ಇಲ್ಲ ಇಲ್ಲ, ಸೊ ಹೇಳ ನೋಡಿ. ಒಂದ್ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರ್ಲಿ, ಎಷ್ಟೇ ಬಡವನಾಗಿರ್ಲಿ, ಅವನು ಒಂದ್ ಪ್ಲೇಸ್ ಅಲ್ಲಿ ಮಾತ್ರ ಪ್ಲೇಟ್ ಇಟ್ಕೊಂಡು ನಿಂತ್ಕೋತಾನೆ. ಯಾವ ಪ್ಲೇಸ್? ಬಿಯಾ ಅಲ್ರಿ, ಶ್ರೀಮಂತ್ರ ಯಾಕೆ ದೀಕ್ಷೆ ಬೇಡ್ತಾರ್ರಿ? ದೇವಸ್ಥಾನ ಅಲ್ಲ ಮೇಡಮ್, ಪ್ರಸಾದ. ನಿಮ್ಮ ಪ್ರಿಯ ಪ್ಲೇಸ್ ಅದು, ನಿಮ್ಗೆ ಇಷ್ಟವಾದಂತಹ ಪ್ಲೇಸ್? ಸ್ಕೂಲ್. ಸ್ಕೂಲ್ ಈಗೆಲ್ಲ ಸ್ಕೂಲಲ್ಲೆಲ್ಲ ಡಬ್ಬಿ ತಗೊಂಡು ಹೋಗಿ ತಿಂತೀರಾ, ಕೆಲವೊಂದು ಸ್ಕೂಲಲ್ಲಿ ಅಷ್ಟೇ ಬಿಸಿ ಊಟ. ಮದ್ವೆಯಲ್ಲಿ ಮದ್ವೆಯಲ್ಲಿ ಶ್ರೀಮಂತರದ ವ್ಯವಸ್ಥೆನೇ ಬೇರೆ ಇರ್ತಾವ. ಇಲ್ಲಿ ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ, ಆ ಪ್ಲೇಸ್ ಅಲ್ಲಿ ಪ್ಲೇಟ್ ಇಟ್ಕೊಂಡು ನಿಂದಿರ್ಲೇಬೇಕು.
ಕ್ರಿಸ್ಮಸ್. ಗೊತ್ತಿಲ್ವಾ, ಹೆಣ್ ಮಕ್ಳು ಗಂಡ ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳು ಈ ಪ್ಲೇಸ್ ನ ಇಷ್ಟ ಪಡ್ತಾರೆ. ಪಾನಿಪುರಿ ಅವ್ನ್ ಕೊಡೋ ಮಟ್ಟ ಹಂಗ ಇಟ್ಕೊಂಡಿರ್ಬೇಕು ಅಲ್ವಾ, ಯಾರ್ ಬೇಕಾದ್ರೂ ಆಗಿರ್ಬೋದು. ಒಂದ್ ಫ್ಲೈಟ್ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ 90 ನಿಮಿಷ ತಗೊಳುತ್ತೆ, ಅದೇ ಫ್ಲೈಟ್ ಬೆಂಗಳೂರಿಂದ ಹುಬ್ಳಿಗೆ ಬರ್ಲಿಕ್ಕೆ 1.5 ತಾಸು ತಗೊಳುತ್ತೆ. ಯಾಕೆ ಅಲ್ಲಿ ಲೇಟ್ ಆಗ್ಬಿಡುತ್ತೆ? ಅದೇ ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ ಪ್ರಕಾರ ಬರ್ಲಿ ಲೇಟ್ ಆಗುತ್ತೆ. ಅಲ್ಲ, ಹೊರಟ ಮೇಲೆ 1.5 ತಾಸು ತಗೊಳುತ್ತೆ. ಪ್ಯಾಸೆಂಜರ್ಸ್ ಏನಾದ್ರು ವೇಟ್ ಹಾಕಿರ್ಬೇಕು, ಪ್ಯಾಸೆಂಜರ್ಸ್ ಏನಾದ್ರು ವೇಟ್ ಹಾಕಿರ್ಬೇಕು. ಮೈಕ್ ಹಿಡ್ಕೊಂಡು ಹೇಳ್ರಿ ಮತ್ತೆ. ಅಲ್ಲ ಅಮ್ಮ, ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ 90 ನಿಮಿಷ ತಗೊಳುತ್ತೆ, ವಾಪಸ್ ಬರ್ಬೇಕಾದ್ರೆ ಮಾತ್ರ 1.5 ತಾಸು ತಗೊಳುತ್ತೆ. ಯಾಕೆ ಎರಡು ಒಂದೇ, 1 ತಾಸ ಅಂದ್ರೂ 60 ಮಿನಿಟ್ಸ್ ಬ್ರೋ, 1 ಅವರ್ ಅಂದ್ರೆ. ಹೋಗ್ಬೇಕಾದ್ರೆ 90 ನಿಮಿಷದಲ್ಲಿ ಹೋಗುತ್ತೆ ಮೇಡಮ್, 1.5 ತಾಸಲ್ಲಿ ಬರುತ್ತ. ಕರೆಕ್ಟ್ ಹೇಳ್ತಿದ್ದಿ ನಾನು. ಗುಡ್ ಗುಡ್ ಗುಡ್, ಸ್ವಲ್ಪ ನಿಧಾನ ಹೊಳೆದ್ರು ಸ್ವಲ್ಪ ಹೊಳಿತು ಅಲ್ವಾ. ನಂಗೆ 4 ನಿಮಿಷ ಬೇಕಾಗುತ್ತೆ, 4 ಮೊಟ್ಟೆ ಕುದಿಸ್ಲಿಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ? ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ 90 ನಿಮಿಷ ತಗೊಳುತ್ತೆ. ಒಂದ್ ಫ್ಲೈಟ್ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ 90 ನಿಮಿಷ ತಗೊಳುತ್ತೆ, ಅದೇ ಬೆಂಗಳೂರಿಂದ ವಾಪಸ್ ಹುಬ್ಳಿಗೆ ಹೋಗ್ಲಿಕ್ಕೆ 1.5 ತಾಸು ತಗೊಳುತ್ತೆ. ಹಂಗೆ ಕ್ಲೇವರ್ ಇದ್ದೀರಾ ನೀವು? ಜನರಿಗೆ ವಾಸಿಸಲು ಸಾಧ್ಯವಿಲ್ಲದ ಸಿಟಿ ಯಾವುದು? ಜನ ಪರವಾಗಿಲ್ಲ, ಗುಡ್ ಗುಡ್. ತಿನ್ನೋಕೆ ಓಕೆ ಓಕೆ, ಏನಂದ್ರೆ ತಿನ್ನೋಕೆ ಆಗದ ಕ್ಯಾರೆಟ್ ಯಾವ್ದು? ತಿನ್ನೋಕೆ ಆಗದ ಕ್ಯಾರೆಟ್ ಯಾವ್ದು? ಗೋಲ್ಡ್ ಕ್ಯಾರೆಟ್. ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗೋ ಟ್ರೈನ್ ನ ಏನಂತ ಕರಿತೀವಿ? मजा आया, और मैं ये जो मजा है हिंदुस्तान के हर व्यक्ति को देना चाहता हूं, और मैं ये जो मजा है